ವೀಕ್ಷಕರೇ, ಅನ್ನನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಾರತ ದೇಶ ಒಂದರಲ್ಲೇ ಒಂದು ದಿನಕ್ಕೆ ಎಷ್ಟು ಆಹಾರ ವೇಸ್ಟ್ ಆಗ್ತದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ವೀಕ್ಷಕರೇ, ವಿಶ್ವದ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳೋ ನಮ್ಮ ಭಾರತದ ರತನ್ ಟಾಟಾ ಅವರ ಜೀವನದಲ್ಲಿ ನಡೆದ ಒಂದು ಘಟನೆನ ನಿಮ್ ಮುಂದೆ ಇಡ್ತೀನಿ. ಇದು ಖಂಡಿತ ಕೆಲವರಿಗೆ ಪಾಠ ಆಗುತ್ತೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಕೆಲವು ಸೆಕೆಂಡ್ಗಳ ಕಾಲ ಈ ಒಂದು ವಿಡಿಯೋನ ನೋಡಿ. ವೀಕ್ಷಕರೇ, ನಿಮಗೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ರೀತಿ ಒಂದು ಬಂಡವಾಳ ಇಲ್ಲದೆ ಹಣ ಸಂಪಾದನೆ ಮಾಡಬೇಕನ್ನೋ ಒಂದು ಆಸೆ ಇದ್ರೆ Shop 101 ಆಪ್ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಈ ಒಂದು ಆಪ್ನಲ್ಲಿ ಬರುವಂತಹ ಟೀಶರ್ಟ್ಗಳು, ಸೀರೆಗಳು, ಬೆಡ್ಶೀಟ್ಗಳು, ಈ ಒಂದು ಪ್ರಾಡಕ್ಟ್ಗಳ ಮೇಲೆ ನೀವು ಒಂದು ಮಾರ್ಜಿನ್ ರೇಟ್ ಅನ್ನು ಇಟ್ಟು ಅದನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ವಾಟ್ಸಪ್, ಫೇಸ್ಬುಕ್ ಇವುಗಳಲ್ಲಿ ಶೇರ್ ಮಾಡುವ ಮುಖಾಂತರ ಹಣವನ್ನು ಗಳಿಸಬಹುದು. ಇದರಲ್ಲಿ ಗಳಿಸಿರುವಂತಹ ಹಣವನ್ನ ಪ್ರತಿ ಶುಕ್ರವಾರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದು ಗೃಹಿಣಿಯರಿಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಈ ಒಂದು ಆಪ್ 25 ಲಕ್ಷಕ್ಕೂ ಹೆಚ್ಚಿನ ರೀಸೇಲರ್ಗಳಿಂದ ಟ್ರಸ್ಟೆಡ್ ಆಗಿದೆ. ಹಾಗಾಗಿ ಯಾವುದೇ ಒಂದು ಬಂಡವಾಳ ಇಲ್ಲದೆ ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡೋದಕ್ಕೆ ಈ ಒಂದು ಆಪ್ ಬೆಸ್ಟ್ ಆಪ್ ಅಂತಲೇ ಹೇಳಬಹುದು. ಈ ಒಂದು ಆಪ್ ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಆಪ್ ನೀವು ಪ್ಲೇ ಸ್ಟೋರ್ ಇಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆಯಲ್ಲ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನೀವು ಈ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸಬಹುದು. ವೀಕ್ಷಕರು, ಬಹಳ ವರ್ಷಗಳ ಹಿಂದೆ ರತನ್ ಟಾಟಾ ಅವರು ತನ್ನ ಸ್ನೇಹಿತರ ಜೊತೆ ಕೆಲಸದ ಮೇಲೆ ಜರ್ಮನ್ಗೆ ಹೋಗಿರ್ತಾರೆ. ಅವ್ರಿಗೆ ಜರ್ಮನ್ ಅನ್ನೋ ಒಂದು ದೇಶ ತುಂಬಾ ಶ್ರೀಮಂತ ದೇಶ, ಅಲ್ಲಿನ ಜನರು ಐಷಾರಾಮಿ ಜೀವನ ನಡೆಸ್ತಾರೆ ಅನ್ನೋ ಒಂದು ಭಾವನೆ ಇತ್ತು. ಒಂದು ದಿನ ಅವರು ತನ್ನ ಸ್ನೇಹಿತರೊಂದಿಗೆ ಮಧ್ಯಾಹ್ನದ ಊಟಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆ ಹೋಟೆಲ್ನಲ್ಲಿ ಮೂಲೆಯಲ್ಲಿ ಒಂದು ಯುವ ಜೋಡಿ ಇರುತ್ತೆ, ಮತ್ತೊಂದು ಮೂಲೆಯಲ್ಲಿ ವಯಸ್ಸಾದ ಗುಂಪೊಂದು ಕೂತ್ಕೊಂಡು ಊಟ ಮಾಡ್ತಾ ಇರುತ್ತೆ. ಮತ್ತೆ ಆ ಯುವ ಜೋಡಿ ಎದುರು ಕೇವಲ ಒಂದೇ ಒಂದು ಪ್ಲೇಟ್ ಅಲ್ಲಿ 2 ತಿನಿಸುಗಳು ಮಾತ್ರ ಇರುತ್ತೆ. ಇದನ್ನ ಕಂಡ ಟಾಟಾ ಅವರು ಈ ಜಿಪ್ಪಣ ಹುಡುಗನ ಹತ್ರ ಈ ಹುಡುಗಿ ಹೆಚ್ಚು ಕಾಲ ಇರೋದಿಲ್ಲ ಅಂತ ಮನಸ್ಸಲ್ಲಿ ನಗ್ತಾರೆ. ಮತ್ತೆ ಈ ಕಡೆ ಮತ್ತೊಂದು ಮೂಲೆಯಲ್ಲಿದ್ದ ಹಿರಿಯರ ಗುಂಪು ಒಂದು ಅಗಳನ್ನು ಬಿಡದೇನೆ ತಿನ್ ಮುಗಿಸಿರ್ತಾರೆ. ಇದನ್ನ ನೋಡಿದ ಟಾಟಾ ಅವರು ಅವ್ರ ವರ್ತನೆ ಕಂಡು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಇವ್ರೇನ್ ಯಾವತ್ತೂ ಕೂಡ ಆಹಾರನ ನೋಡೇ ಇಲ್ವಾ, ಒಂದು ಅಗಳನ್ನು ಕೂಡ ಬಿಡದೇನೆ ತಿನ್ ಮುಗಿಸಿದ್ರಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂತಾರೆ. ನಂತರ ಅವರ ಸ್ನೇಹಿತ ಮತ್ತೆ ಇವರು ಇಬ್ರು ಸೇರಿ ಊಟವನ್ನು ಆರ್ಡರ್ ಮಾಡ್ತಾರೆ. ನಂತರ ಅವರು ಆರ್ಡರ್ ಮಾಡಿದ ಊಟ ಎಲ್ಲ ಬರುತ್ತೆ, ಅದರಲ್ಲಿ ಅರ್ಧ ಊಟವನ್ನು ತಿನ್ ಮುಗಿಸಿ ಇನ್ನೂ ಅರ್ಧ ಊಟವನ್ನ ಪ್ಲೇಟ್ ಅಲ್ಲೇ ಬಿಟ್ಟಿರ್ತಾರೆ. ನಂತರ ಅಲ್ಲೇ ಇದ್ದ ಮಹಿಳೆಯೊಬ್ಳು ಬಂದು, ಹಲೋ ಮಿಸ್ಟರ್, ನೀವು ಊಟವನ್ನ ಪ್ಲೇಟ್ ಅಲ್ಲೇ ಕುಳಿಸಿದ್ರ ಅಂತ ಕೇಳ್ತಾಳೆ. ಅದಕ್ಕೆ ರತನ್ ಟಾಟಾ ಅವರು, ನಮ್ಮ ಹಣ ನಮ್ಮಿಷ್ಟ, ಬೇಕಾದ್ರೆ ತಿಂತೀವಿ ಇಲ್ಲಾಂದ್ರೆ ಬಿಡ್ತೀವಿ, ಇದರಿಂದ ನಿಮ್ಗೇನ್ ಕಷ್ಟ ಅಂತ ಅವರಿಗೆ ಮರು ಉತ್ತರನ ಕೊಡ್ತಾರೆ. ಆಗ ಆ ಮಹಿಳೆ, ಹಣ ನಿಮ್ದೇ ಇರ್ಬೋದು, ಆದ್ರೆ ಸಂಪನ್ಮೂಲಗಳು ನಿಮ್ದಲ್ಲ, ನಿಮ್ದಲ್ಲದ ಸಂಪನ್ಮೂಲಗಳನ್ನ ಹಾಳು ಮಾಡೋ ಹಕ್ಕು ನಿಮ್ಗಿಲ್ಲ, ಹಾಗಾಗಿ ನೀವು ದಂಡ ಕಟ್ಟಲೇಬೇಕು ಅಂತ ರಿಸೆಪ್ಷನ್ ಬಳಿ ಹೋಗಿ ಯಾರಿಗೋ ಫೋನ್ ಹಾಯಿಸ್ತಾಳೆ. ನಂತರ ಸೋಷಿಯಲ್ ಸೆಕ್ಯೂರಿಟಿ ಯೂನಿಫಾರ್ಮ್ ಅಲ್ಲಿದ್ದ ಇಬ್ರು ಬಂದು ರತನ್ ಟಾಟಾ ಅವರಿಗೆ 50 ಯುರೋ ದಂಡನ ಹಾಕ್ತಾರೆ. ಆಗ ರತನ್ ಟಾಟಾ ಅವರಿಗೆ ಒಂದು ವಿಷಯ ಅರ್ಥ ಆಗುತ್ತೆ, ಅಷ್ಟೊಂದು ಸಂಪನ್ಮೂಲ ಭರಿತ ದೇಶನೇ ಆಹಾರವನ್ನ ವ್ಯರ್ಥ ಮಾಡದೆ ಬೆಳೆಸ್ತಾ ಇದ್ದಾರೆ, ಆದ್ರೆ ನಮ್ಮ ದೇಶ ಎಷ್ಟೊಂದು ಆಹಾರನ ವ್ಯರ್ಥ ಮಾಡ್ತಾ ಇದೆಯಲ್ಲ ಅಂತ ಚಿಂತಿಸ್ತಾರೆ. ಅವತ್ತಿಂದ ಅವರು ಅಗತ್ಯಕ್ಕಿಂತ ಹೆಚ್ಚು ಬಡಿಸ್ಕೊಂಡು ತಿನ್ನೋದು, ಆಹಾರವನ್ನ ವೇಸ್ಟ್ ಮಾಡೋದು ನಿಲ್ಲಿಸ್ತಾರೆ. ಒಂದು ಸರ್ವೆ ಪ್ರಕಾರ ಭಾರತ ದೇಶದಲ್ಲಿ ತಯಾರಾಗ್ತಿರೋ ಆಹಾರದಲ್ಲಿ 70% ಮಾತ್ರ ಉಪಯೋಗ ಆಗ್ತಾ ಇದೆ, ಇನ್ನು ಉಳಿದ 30% ವೇಸ್ಟ್ ಆಗ್ತಾ ಇದೆ. ನಾವೆಲ್ಲರೂ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಆಹಾರನ ವೇಸ್ಟ್ ಮಾಡಬೇಡಿ ಅಂತ ಸಂದೇಶನ ಬರೆಯೋ ಬದಲು ಆ ಒಂದು ಕೆಲಸನ ನಮ್ಮಿಂದನೇ ಶುರು ಮಾಡೋಣ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ಆಹಾರನ ಬಳಸಬೇಡಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.